ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಒಂದು ಫೇಕ್ ನ್ಯೂಸ್ಗಳ ಕಾರ್ಖಾನೆಯಾಗಿರುವುದು ಸತ್ಯ ಹಾಗೂ ವಿಪರ್ಯಾಸ ಅದರಲ್ಲಿ ಯೂಟ್ಯೂಬ್ನಲ್ಲಿ ಕೇಳೋದೇ ಬೇಡ ಬೇಸ್ಲೆಸ್ ನ್ಯೂಸ್ಗಳ ಸಾಗರವಾಗಿದೆ ಎಂದೇ ಹೇಳಬಹುದು ದಂಡಿ ದಂಡಿಯಾಗಿ ಸಿಗುವ ಸುದ್ದಿಗಳಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಎನ್ನುವುದೇ ಗೊತ್ತಾಗೋದು ಕಷ್ಟ ಕೆಲವು ಸುಳ್ಳು ಮಾಹಿತಿಗಳಂತೂ ಸತ್ಯದ ಮೇಲೆ ಹೊಡೆಯುವಂತಿರುತ್ತದೆ ಹಾಗಾಗಿ ಜನರು ಸುಳ್ಳು ಸುದ್ದಿಗಳನ್ನು ಎಷ್ಟೋ ಬಾರಿ ನಿಜವೆಂದು ನಂಬುತ್ತಾರೆ ಸಾಕಷ್ಟು ಬಾರಿ ಸೆಲೆಬ್ರಿಟಿಗಳು ಇಂತಹ ಫೇಕ್ ನ್ಯೂಸ್ ಕ್ರಿಯೇಟರ್ಸ್ಗಳಿಗೆ ಆಹಾರವಾಗಿ ಹೋಗುತ್ತಾರೆ ಕನ್ನಡದ ಮಟ್ಟಿಗೆ ಹೇಳೋದಾದ್ರೆ ಇತ್ತೀಚಿನ ತಿಂಗಳುಗಳಲ್ಲಿ ಮೇಘನ ರಾಜ್ ಸುತ್ತ ಹರಿದಾಡಿದ ಫೇಕ್ ನ್ಯೂಸ್ಗಳೇ ಹೆಚ್ಚು ಅವರ ಮಗುವಿನ ಆಗಮನದ ಮುಂಚೆಯಂತೂ ಕೇಳೋದೇ ಬೇಡ ಅವರಿಗೆ ಮಗುವಾಗುವ ಮುನ್ನವೇ ಕೆಲವು ಚಾನೆಲ್ಗಳು ಮೇಘನ ಅವರಿಗೆ ಬಾಣಂತನ ಮಾಡಿಸಿದ್ದು ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದು ಇಷ್ಟಕ್ಕೆ ಬಿಡದೆ ಅವರ ಮಗುವಿನ ಸುತ್ತ ಕೂಡ ಫೇಕ್ ವಿಡಿಯೋಗಳು ಹರಿದಾಡುತ್ತಿವೆ ಮೇಘನಾ ಮಗುವಿನ ಮೊದಲ ವಿಡಿಯೋ ವೈರಲ್ ಆಗಿದೆ ಎಂದು ಕೆಲವು ಚಾನೆಲ್ಗಳು ಸುಳ್ಳು ಸುದ್ದಿಯನ್ನು ಸ್ಪ್ರೆಡ್ ಮಾಡುತ್ತಿದ್ದಾರೆ ಯಾವುದೋ ಬೇರೆ ಮಗುವನ್ನು ಮೇಘನಾ ಮಗುವೆಂದು ಹೇಳಿ ವಿಡಿಯೋವನ್ನು ಹರಿಬಿಡಲಾಗುತ್ತಿದೆ ಮೇಘನ ರಾಜ್ ಕುಟುಂಬ ಜೂನಿಯರ್ ಚಿರು ಬಗ್ಗೆ ತುಂಬಾ ಪ್ರೊಟೆಕ್ಟಿವ್ ಆಗಿದ್ದು ಮಗುವಿನ ವಿಡಿಯೋವನ್ನು ಎಲ್ಲೂ ಲೀಕ್ ಆಗದ ಹಾಗೆ ನೋಡಿಕೊಂಡಿದ್ದಾರೆ ಇನ್ನು ಆ ಫೇಕ್ ವಿಡಿಯೋಗಳನ್ನು ನೀವು ನೋಟಿಸ್ ಮಾಡಿದ್ರೆ ಯಾವ ಒಂದು ರೆಪ್ಯೂಟೆಡ್ ಚಾನೆಲ್ಗಳಲ್ಲಿಯೂ ಈ ವಿಡಿಯೋವನ್ನು ಪ್ರಕಟಿಸಿಲ್ಲ ಮತ್ತು ಹರಿದಾಡುತ್ತಿರುವ ವಿಡಿಯೋದಲ್ಲಿ ಮೇಘನ್ನ ಆಗಲಿ ಅಥವಾ ಚಿರು ಕುಟುಂಬದವರಾಗಲಿ ಯಾರೂ ಕಾಣಿಸಿಕೊಂಡಿಲ್ಲ ಹಾಗಾಗಿ ಈ ವಿಡಿಯೋಗಳನ್ನು ಫೇಕ್ ಎಂದು ಪರಿಗಣಿಸಬಹುದು ರೆಪ್ಯೂಟೆಡ್ ಚಾನೆಲ್ಗಳನ್ನು ಬಿಟ್ಟು ಕ್ರೆಡಿಬಿಲಿಟಿ ಇಲ್ಲದ ಚಾನೆಲ್ಗಳಿಗೆ ಮೇಘನಾ ಕುಟುಂಬ ಯಾಕೆ ಆ ವಿಡಿಯೋಗಳನ್ನು ಕೊಡುತ್ತಾರೆ ನೀವೇ ಯೋಚನೆ ಮಾಡಿ ನೋಡಿ ಅದರಿಂದ ಆಗೋ ಲಾಭವಾದರೂ ಏನು ನಾವು ಹೇಳೋದು ಎಲ್ಲ ಯೂಟ್ಯೂಬ್ ಚಾನೆಲ್ಗಳು ಫೇಕ್ ಎಂದಲ್ಲ ಹಾಗೂ ನಮ್ಮ ಟಾರ್ಗೆಟ್ ಫೇಕ್ ವಿಡಿಯೋ ಕ್ರಿಯೇಟರ್ಸ್ಗಳು ಅಲ್ಲ ನಮ್ಮ ಉದ್ದೇಶ ಜನರು ಸುಳ್ಳು ಸುದ್ದಿಗಳಿಗೆ ಮೋಸ ಹೋಗಬಾರದೆಂದಷ್ಟೇ ಸೊ ಫ್ರೆಂಡ್ಸ್ ನಾವು ಹೇಳೋದ್ರಲ್ಲಿ ಸತ್ಯ ಇದೆ ಅನಿಸಿದ್ರೆ ದಯವಿಟ್ಟು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು